ಬಿಜೆಪಿಗರು ಸುಳ್ಳುಗಾರರು ಅನ್ನುವಂತಹ ಸಿದ್ದರಾಮಯ್ಯನವರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಈಗ ಆರೋಶಕ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದ. ಬಿಜೆಪಿಗರು ಸುಳ್ಳುಗಾರರು ಅನ್ನುವಂತಹ ಸಿದ್ದರಾಮಯ್ಯನವರ ಆರೋಪಕ್ಕೆ ಅವರು ವರುಣಾ ಕ್ಷೇತ್ರವನ್ನು ಬಿಟ್ಟು ಬಾದಾಮಿಗೆ ಯಾಕೆ ಹೋದರು, ಸಿದ್ದರಾಮಯ್ಯ ಸುಳ್ಳು ಹೇಳಿ ವರುಣಾ ಕ್ಷೇತ್ರವನ್ನು ಬಿಟ್ಟು ಹೋದರು ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಕಿಡಿಕಾರಿದ್ರು. ಈಗ ಕೋಲಾರದಿಂದ ಓಡು ಮಗ ಓಡು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲೂ ಓಡ್ತಾನೋ ಏನು ಗೊತ್ತಿಲ್ಲ ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಈಗಾಗಲೇ ಬಿಜೆಪಿಗರು ಸುಳ್ಳುಗಾರರು ಅನ್ನುವಂಥ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದೇ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಆರಶಕ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವರು ವರುಣಾ ಕ್ಷೇತ್ರವನ್ನು ಬಿಟ್ಟು ಬಾದಾಮಿಗೆ ಯಾಕೆ ಹೋದರು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳಿ ವರುಣಾ ಕ್ಷೇತ್ರವನ್ನು ಬಿಟ್ಟು ಹೋದರು ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಕೋಲಾರದಿಂದ ಓಡು ಮಗ ಓಡು ಅಂತ ಹೇಳ್ತಿದ್ದಾರೆ, ನೋಡಬೇಕು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಚುನಾವಣೆಗೆ ಕೆಲವೇ ಕೆಲವು ತಿಂಗಳು ಮಾತ್ರ ಬಾಕಿ ಇದೆ, ಹಾಗಾಗಿ ಈ ಆರೋಪ ಪ್ರತ್ಯಾರೋಪ ಜೊತೆಗೆ ವೈಯಕ್ತಿಕ ಟೀಕೆಗಳು ಇದೆಯಲ್ಲ, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ಸಿದ್ದರಾಮಯ್ಯನವರ ಆರೋಪಕ್ಕೆ ಈಗ ಆರಶಕ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಎಲ್ಲಿಯವರೆಗೂ ಓಡ್ತಾರೋ ಗೊತ್ತಿಲ್ಲ. ಈ ಬಾರಿ ಅವರು ಬಾದಾಮಿಯಲ್ಲಿ ನಿಂತರೆ ಸೋತ್ ಹೋಗ್ತಾರೆ ಅದು ಅವರಿಗೆ ಗೊತ್ತಿದೆ. ಒಂದು ಕಡೆ ನಿಲ್ಲಬೇಕು, ಜನರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಕಿವಿಮಾತನ್ನು ಹೇಳಿದ್ದಾರೆ ಆರಶೋಕ್ ಅವರು. ಸೊ ಜನ ಇದನ್ನು ನಂಬಬಾರದು ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸೊ ಕಲಾದಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಕ್ಕೆ ಬಾದಾಮಿ ಕ್ಷೇತ್ರದಿಂದ ಜನ ಬಂದಿದ್ರು. ಬಾದಾಮಿ ಕ್ಷೇತ್ರದ ಜನ ಅಹವಾಲು ಸಲ್ಲಿಸಿದರು. ಇದರ ಅರ್ಥ ಏನು? ಬಾದಾಮಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಅವರು ಎಲ್ಲೂ ನಿಲ್ಲೋದಿಲ್ಲ. ಏನೇ ಇದ್ದರೂ ಕೂಡ ಜನರ ಪ್ರೀತಿಯನ್ನು ಸಂಪಾದನೆ ಗಳಿಸಬೇಕು ಅಂದರೆ ಒಂದು ಕಡೆ ಇದ್ದು ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಟಕ್ಕರನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿಯರು ಸುಳ್ಳುಗಾರದ್ರೆ ಬಾದಾಮಿಯಿಂದ ಯಾಕೆ ಬಿಟ್ಟೋಡೋದು, ಮೈಸೂರಿಂದ ಯಾಕೆ ಬಿಟ್ಟೋದ್ರು, ಮೈಸೂರಿನ ವರ್ಣದಿಂದ ಬಿಟ್ಟೋದ್ರು, ಸುಳ್ಳೇಳಿನೇ ಬಿಟ್ಟೋಗೋದು. ಸಿದ್ದರಾಮಯ್ಯ ಯಾವತ್ತೂ ಕೂಡ ಈ ಸುಳ್ಳೇಳಿ ಹೇಳಿ ಮತ್ತೆ ನಿಂತರೆ ಸೋತ್ಬಿಡ್ತಾರೆ. ಇವಾಗ ಬಾದಾಮಿಯಲ್ಲಿ ನಿಂತರೆ ಸೋತೋಗ್ತಾರೆ. ಈಗ ನಾನು ಗ್ರಾಮ ಹೋಗ್ತಾರೆ, ಅಲ್ಲಿಂದನೂ ಜನ ಬಂದಿದ್ದರು, ನಿನ್ನೆ ಬಂದು ಅಹವಾಲುಗಳನ್ನು ಕೊಟ್ಟರು. ಅಂದರೆ ಅವರೇನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಯಾವಾಗೂ ಅಷ್ಟೇ, ಜನ ನಮ್ಮನ್ನು ಪ್ರೀತಿಯನ್ನು ತೋರಿಸ್ತಾರೆ, ಕೆಲಸ ಮಾಡಿದ್ರೆ ಪ್ರೀತಿ ತೋರಿಸ್ತಾರೆ. ನೀವು ಕೆಲಸ ಮಾಡ್ದೇ ಸಿದ್ದರಾಮಯ್ಯರು ಪ್ರೀತಿ ತೋರಿಸು ಅಂದರೆ ಯಾರೂ ತೋರಿಸಲ್ಲ. ಅದರಿಂದ ಓಡು ಮಗ ಓಡು ಮಗ ಅಂತೇಳಿ ಮೈಸೂರಿಂದ ಬಾದಾಮಿ, ಬಾದಾಮಿಯಿಂದ ಕೋಲಾರ, ಕೋಲಾರದಿಂದ ಇನ್ನೆಲ್ಲೋ ಓಡು ಮಗ ಓಡು ಓಡು ಅಂತೇಳಿ ಸಿದ್ದರಾಮಯ್ಯನವರು ಹಾಡು ಬರುತ್ತಲ್ಲ ಹಾಡಲ್ಲಿ ಹಂಗೆ ಓಡ್ತಾ ಇದ್ದಾರೆ. ಅವರ ಎಲ್ಲಿವರೆಗೂ ಓಡ್ತಾರೋ ಗೊತ್ತಿಲ್ಲ. ಅವರು ಒಂದು ಕಡೆ ನಿಲ್ಲಬೇಕು, ಜನರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಆಗ ಮಾತ್ರ ಒಬ್ಬ ರಾಜಕಾರಣಿಗೆ ಒಂದು ಗೌರವ ಬರ್ತದೆ. ಈಗ ಯಡಿಯೂರಪ್ಪನವರು ಶಿಕಾರಿಪುರದಲ್ಲೇ ನಿಂತಿದ್ದರು. ಭಾಳಷ್ಟು ರಾಜಕಾರಣಿಗಳು ಸ್ವಂತ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಇವರು ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ, ಅಧಿಕಾರ ಬಂದಾಗೆಲ್ಲ ಊರೂರು ಸುತ್ತಕೊಂಡಿರ್ತಾರೆ, ಕ್ಷೇತ್ರದ ಕಡೆ ಹೋಗಲ್ಲ. ಅಧಿಕಾರ ಹೋದ ಮೇಲೆ ಏನು ಇನ್ನೊಂದು ಅವಕಾಶ ಕೊಡಿ, ಇನ್ನೊಂದು ಅವಕಾಶ ಕೊಡಿ ಅಂತ ಬೇಡುವಂಥದ್ದು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ, ಅವರ ಪಾರ್ಟಿ ಇತಿಹಾಸದಲ್ಲಿ ಇದು ಸರ್ವೇ ಸಾಮಾನ್ಯ. ಜನ ಇದನ್ನು ನಂಬಬಾರ್ದು. ಬಿ ಜೆ ಪಿಯರು ಸುಳ್ಳುಗಾರದ್ರೆ ಬಾದಾಮಿಯಿಂದ ಯಾಕೆ ಬಿಟ್ಟೋಡೋದು, ಮೈಸೂರಿಂದ ಯಾಕೆ ಬಿಟ್ಟೋದ್ರು, ಮೈಸೂರಿನ ವರ್ಣದಿಂದ ಬಿಟ್ಟೋದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.